ನೋಡಿ, ನಾವು ಉತ್ತಮ ಜೀವನ ಮಾಡಬೇಕು ಅಂದರೆ, ಅಥವಾ ನೋಡಿ ನಾವು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂದರೆ ಚಿಕ್ಕ ಮಗುವಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಚಿಕ್ಕ ಮಕ್ಕಳಿಂದನೇ ಅದು ಸಂಸ್ಕಾರ ಬಂದರೆ ಅದು ನಾವು ಇರೋವರೆಗೂ ಹಾಗೆ ಇರುತ್ತೆ, ಮತ್ತು ನಮ್ಮ ಜೀವನ ಏರುಪೇರು ಆಗಲ್ಲ. ಅದಕ್ಕೆ ಕೆಲವೊಂದು ಬೇಕಾದರೆ ನಾನು ಈಗ ಹೇಳ್ಕೊಡ್ತೀನಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಮಗುಗೆ ಒಂದು 21-48 ದಿವಸಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿ ಅದು ಆಟೋಮೆಟಿಕ್ಕಾಗಿ ನಮ್ಮ ಲೈಫಲ್ಲಿ ಏನಾಗುತ್ತೆ, ಅದು ಒಂದು ಪಾರ್ಟ್ ಆಗಿಬಿಡುತ್ತೆ. ಕೆಲಸ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಸೊ ಬೆಳಗ್ಗೆ ಎದ್ದೋಳುವಾಗ ಕೈಗಳನ್ನು ನಾವು ಎದ್ದ ತಕ್ಷಣ ಕೈಗಳನ್ನ ನೋಡಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕಲಮೂಲೆ ಸಿತೆ ಗೌರಿ, ಪ್ರಭಾತೆ ಕರದರ್ಶನಂ, ಹೀಗೆ ಹೇಳುತ್ತಾ ಎದ್ದೋಳುವಂಥದ್ದು. ಇದರಿಂದ ನೋಡಿ, ಮಗುಗೆ ಎಲ್ಲ ಅಂಗೈಯಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಲ್ವಾ. ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸೈಂಟಿಫಿಕ್ಕಾಗಿ ಹೇಳುತ್ತದೆ. ಅದಾದ ನಂತರ ನಾವು ಬೆಡ್ಡಿಂದ ಕೆಳಗಡೆ ಹೇಳ್ತೀವಿ, ಅದು ಭೂಮಿನ ಒಂದು ಬಾರಿ ಕಣ್ಣು ಹೊತ್ಕೊಂಡು, ಸಮುದ್ರ ವಸನೇ ದೇವಿ, ಪರ್ವತ ಹಸ್ತನೇ ಮಂಡತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶ ಕ್ಷಮಸ್ವಾಮಿ ಅಂತ ಹೇಳ್ತೀವಿ. ನಾವು ಆ ತಾಯಿನ ಹೊತ್ಕೊಂಡಿರ್ತಾಳೆ ಭೂತಾಯಿ, ಆಕೆಗೆ ಒಂದು ನಮಸ್ಕಾರ ಮಾಡ್ಕೊಳ್ಳೋದು, ಅದೊಂದು ಸಂಸ್ಕಾರ, ಅದರಿಂದನೂ ನಮಗೆ ಒಳ್ಳೆಯದಾಗುತ್ತೆ. ಸೊ ಅಲ್ಲಿಂದ ನಾವೇನು ಮಾಡ್ತೀವಿ, ಹೊರಗಡೆ ಬಂದು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯನ ಡೈರೆಕ್ಟಾಗಿ ನೋಡ್ತೀವಿ. ಒಬ್ಬೊಬ್ಬರು ತಾಮ್ರದ ಚೊಂಬಲ್ಲಿ ಅರ್ಗಿಗಳನ್ನ ಬಿಟ್ಟು ಮಾಡ್ತಾರೆ. ನಿಮಗೆ ಕಷ್ಟ ಅನ್ನೋದಾದರೆ ತುಂಬ ಸಿಂಪಲ್ ರೆಮಿಡಿ, ಏನಿಲ್ಲ, ಓಂ ಉದಯೇ ಬ್ರಹ್ಮ ಸ್ವರೂಪೇಯ ಮಧ್ಯಾಹ್ನ ಹೇತು ಮಹೇಶ್ವರ ಅಸ್ತಮಾನೇ ತ್ರಯಂ ವಿಷ್ಣು ತ್ರೈಮೂರ್ತಿ ದಿವಾಕರಂ ಓಂ ನಮೋ ಸೂರ್ಯನಾರಾಯಣಾಯ ನಮಃ, ಈ ಥರ ಹೇಳಿ ಕೂಡ ನೀವು ಕೈ ಮುಗಿದು ಅವನ ಪ್ರಕಾಶಮಾನವಾದ ಆ ಬೆಳಕಿನಿಂದ ನಾವು ಅವನ್ನು ಬರಮಾಡ್ಕೊಳ್ಳುವಂಥದ್ದು. ಇದನ್ನು ಕೂಡ ಒಂದು ದಿನಚರಿಯಲ್ಲಿ ಇದನ್ನು ರೂಢಿಸ್ಕೋಬೋದು. ಅದಾದ ನಂತರ ನಾವು ಮಖ ತೊಳಿಲಿಕ್ಕೆ ನೀರನ್ನು ಮುಟ್ತೀವಿ. ನೀರು ಮುಟ್ಟಿದಾಗ ಗಂಗೆನ ಕೈಯಲ್ಲಿ ಹಿಡ್ಕೊಂಡು, ಗಂಗೆ ಚ ಯಮುನೇ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗೆ ತಾಯಿ ಪವಿತ್ರಳು, ನಮ್ಮ ಏನೇ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳನ್ನೆಲ್ಲ ತೊಳೆದು ಆಕೆ ನಮಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿನ ಕೊಡ್ತಾಳೆ ಆ ನೀರಿನಿಂದ. ಸೊ ಆಕೆಗೊಂದು ಕೈ ಮುಗಿಯುವಂಥದ್ದು. ಅದಾದ ನಂತರ ನಾವು ಹೆಣ್ಮಕ್ಕಳು ಸ್ನಾನ ಮಾಡಿ ನಂತರ ಅಡುಗೆ ಮನೆಗೆ ಪ್ರವೇಶ ಮಾಡಿದಾಗ ಅಡುಗೆ ಮನೆಯಲ್ಲಿ ಶುಕ್ರ ಅಧಿಪತಿ ಅಗ್ನಿಮೂಲೆಯಲ್ಲಿ ಇರ್ತಾನೆ. ಸೊ ಒಂದು ನಾವು ಸ್ಟೌವ್ ಹಚ್ಚುವಾಗ, ಒಲೆ ಹಚ್ಚುವಾಗ ಆತನನ್ನು ಕೈ ಮುಗಿದು, ಹೇಮಕುಂದ ಮೃಳಲಾಭಂ ದೈತ್ಯ ನಮ್ಮ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ತಂ ಭಾರ್ಗವಂ ಪ್ರಣಮಾಮ್ಯಂ. ನಿಮಗೆ ಈ ಶ್ಲೋಕಗಳು ಹೇಳೋಕ್ಕೇನಾದರೂ ಕಷ್ಟ ಅನಿಸಿದರೆ ನಿಧಾನಕ್ಕೆ ಓಂ ನಮೋ ಶುಕ್ರದೇವಾಯಂ, ಓಂ ಅಗ್ನಿದೇವಾಯಂ, ಸ್ವಲ್ಪ ಮನಸ್ಸಿನಲ್ಲಿ ಕಾನ್ಸಂಟ್ರೇಷನಿಂದ ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿದಾಗ ಕೂಡ ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಾದ ನಂತರ ನೀವೇನು ಮಾಡ್ತೀರಾ, ದೀಪ ಹಚ್ಚಿದ್ದೀರಾ. ದೀಪ ಹಚ್ಚುವಾಗ ಒಂದೇ ಮನಸ್ಸಿನಿಂದ ದೇಹ ಮತ್ತು ಮನಸ್ಸು ಕಾನ್ಸಂಟ್ರೇಷನಿಂದ ಶುಭವಾಗಬೇಕು. ಆ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ನೀವು ಏನೇ ಕೆಲಸ ಮಾಡಬೇಕಾದ್ರೂ ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಕೂಡ ನಮಗೆ ಬೇಗ ಯಶಸ್ಸು ಸಿಕ್ಕುತ್ತೆ ಅಂತ. ದೀಪ ಹಚ್ಚುವಾಗ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಂ ತಪಃ, ದೀಪೇನ ಹರತು ಸರ್ವ ಸಂಧ್ಯಾ ದೀಪಂ ನಮೋಸ್ತುತೆ. ಈಗ ದೀಪ ಹಚ್ಚುವಾಗ ಆ ಪ್ರಕಾಶಮಾನವಾದ ಆ ದೀಪ ಹಚ್ಚುವಾಗ ಬೆಳಕಿನಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷು ಅಭಿವೃದ್ಧಿ ಎಲ್ಲ ಸಿಗಲಿ ಅಂತ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು. ಅದಾದ ನಂತರ ಚಿಕ್ಕ ಮಕ್ಕಳಿಗೆ ನೀವು ಊಟ ಮಾಡುವಾಗ ಅನ್ನಪೂರ್ಣೆ ನೆನೆಸ್ಕೊಂಡು ಶ್ಲೋಕ ಹೇಳುವಂಥದ್ದು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೇ ದೇವಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚಮೆ ಪಾರ್ವತಿ. ಅದಾದ ನಂತರ ರಾತ್ರಿ ಮಲಗುವಾಗ ಹನುಮಂತನ ನೆನೆಸ್ಕೊಳ್ಳುವಂಥದ್ದು. ರಾಮಸ್ಕಂದಂ ಹನುಮಂತಂ ವೇನತೆಯಂ ರುಕೋದರಂ ಶಯನೇಯ ಸ್ಮರೆ ನಿತ್ಯಂ ದುಸ್ವಪ್ನಂ ತಸ್ಸನ ಶತಿಂ. ಈ ಥರ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮಗುಗೆ ಇಷ್ಟು ಸಂಸ್ಕಾರಗಳನ್ನು ಕೊಟ್ಟು ಮಾಡ್ತಾಯಿದ್ರೆ ಅದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಮ್ಮ ಜೀವನ ತುಂಬ ಆರಾಮಾಗಿ, ಈ ಪರಿಹಾರಗಳು ಏನೂ ಇಲ್ಲವೇ ಇಲ್ಲ, ಅದಷ್ಟುಗದೇ ಮನಸ್ಸು ಹೇಳ್ತಾ ಬರುತ್ತೆ. ನಿಮಗೆ ಒಂದು 15 ದಿವಸ ಮಾತ್ರ ಕಷ್ಟ ಆಗುತ್ತೆ, ಅನಂತರ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಒಂದು ಮಗುಗೆ ಸಂಸ್ಕಾರ ಕೊಟ್ಟಂಗೆ ಆಗುತ್ತೆ. ಇದನ್ನೆಲ್ಲ ನಾವು ತಂದೆ ತಾಯಿಗಳು ಹೇಳ್ಕೊಡ್ಬೇಕು.